ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ವೀಕ್ಷಕರೇ ನಮಸ್ಕಾರ. ಶ್ರೀಕೃಷ್ಣ ಪಾರಿಜಾತ ಬಯಲಾಟದಲ್ಲಿ ಗೊಲ್ಲತಿ ಗೋಕುಲಕ್ಕೆ ಬರುವಂಥ ಸನ್ನಿವೇಶ. ಭರ್ಜರಿ ಕೆಂಪು ಬಣ್ಣದ ಪಿತಾಂಬರವನ್ನುಟ್ಟು ಅದಕ್ಕೊಪ್ಪುವಂಥ ಮೊಗ್ಗ ಕೊಪ್ಪಸವನ್ನು ತೊಟ್ಟು ಬಂಗಾರದ ಆಭರಣಗಳನ್ನು ಮೈತುಂಬ ಹಾಕಿಕೊಂಡು ಗೊಲ್ಲತಿ ಹಾಡುತ್ತಾ ಗೋಕುಲವನ್ನು ಪ್ರವೇಶ ಮಾಡ್ತಾರೆ. ನೋಡ್ರಿ, ಜಾತಿಲಿ ನಾವು ಗವಳೇರ, ಮಾರಲಿಕ್ಕೆ ತಂದೆವ ಹಾಲು ಮೊಸರ. ಜಾತಿಲಿ ಅಮ್ಮ ಜಾತಿಲೆ, ಅಕ್ಕ ಜಾತಿಲೆ, ನಾವು ಗವಳೇರ, ಮಾರಲಿಕ್ಕೆ ತಂದೆವ ಹಾಲು ಮೊಸರ. ಜಾತಿಲಿ ನಾವು ಗವಳೇರ, ಮಾರಲಿಕ್ಕೆ ತಂದೆವ ಹಾಲು ಮೊಸರ. ಅತ್ತಕ್ಕೆಂದಾವಿನ ಹಾಲ ಜಪ್ಪಿಸಿ ತಂದೆ ನಮ್ಮ, ಅತ್ತಕ್ಕೆಂದಾವಿನ ಹಾಲ ಜಪ್ಪಿಸಿ ತಂದೆ ನಮ್ಮ. ಎಳ್ಳಷ್ಟು ಇಲ್ಲ ಕಸರ, ಬನ್ನಿರಿ ಕೊಳ್ಳಿರಿ ಹಾಲು ಮೊಸರ. ಬನ್ನಿರಿ ನೀವೆಲ್ಲ ಬೇಗನೆ ಕೊಳ್ಳಿರಿ ಹಾಲು ಮೊಸರ. ಜಾತಿಲೆ ನೋಡಿ ಜಾತಿಲೆ, ನಾವು ಗವಳೇರ, ಮಾರಲಿಕ್ಕೆ ತಂದೆಯವ ಹಾಲು ಮೊಸರ. ಹೆಪ್ಪು ಮುರಿಯದೆ ಮೊಸರ ಜಪ್ಪಿಸಿ ತಂದೆ ನಮ್ಮ, ಹೆಪ್ಪು ಮುರಿಯದೆ ಮೊಸರ ಜಪ್ಪಿಸಿ ತಂದೆ ನಮ್ಮ. ಎಳ್ಳಷ್ಟು ಇಲ್ಲ ಕಸರ, ಬನ್ನಿರಿ ಕೊಳ್ಳಿರಿ ಹಾಲು ಮೊಸರ. ಜಾತಿಲೆ ಅಮ್ಮ ಜಾತಿಲೆ, ನಾವು ಗವಳೇರ, ಮಾರಲಿಕ್ಕೆ ತಂದೆಯವ ಹಾಲು ಮೊಸರ. ಲೋಕದೊಳಗೆ ಮರವ ಪಾರಿಜಾತ ಕುಲಿಗೋಡ, ಲೋಕದೊಳಗೆ ಮರವ ಪಾರಿಜಾತ ಕುಲಿಗೋಡ. ಬಲಿವಿಮಾನದ ಯದಿನಿಂದ ನಿಮ್ಮೂರಿಗೆ ಬಂದೇನಿ ಹಾಲು ಮೊಸರ. ನೀನು ಕೊಳ್ಳಿರಿ ಹಾಲು ಮೊಸರ. ಜಾತಿಲಿ ನಾವು ಗವಳೇರ, ಮಾರಲಿಕ್ಕೆ ತಂದೆನ ಹಾಲು ಮೊಸರ. ತಂದೆನ ಹಾಲು ಮೊಸರ, ನಾ ತಂದೆನ ಹಾಲು ಮೊಸರ. ಹೂವ ಇದೇನು ಗೋಕುಲ ಎಷ್ಟು ಚಂದ ಕಾಣ್ತದೆ ನೋಡು. ಇಂಥ ಗೋಕುಲ ಬೀದಿಯೊಳಗೆ ವ್ಯಾಪಾರ ಮಾಡುವಂಥ ಸೌಭಾಗ್ಯ ನನಗಾಗಿದೆ. ಅಲ್ಲ, ಅಲ್ಲಿ ಮುಂದೆ ನೋಡಿದ್ರೆ ಯಾರೋ ಮಾತಾಡ್ಕೋತ ನಿಂತಿದ್ದಾರೆ. ನಾನು ಅವ್ರ ಹತ್ರ ಹೋಗಿ ನಾನು ವ್ಯಾಪಾರ ಮಾಡ್ಕೋಗುತ್ತೆ, ಅಲ್ಲಿ ನಾನು ಕೇಳ್ತೇನೆ ಅವ್ರನ್ನ. ಅಲ್ಲ, ಯಾರ್ಯಾರು ಇದಾರು? ಯಾರೋ ಇಬ್ಬರು ಇದ್ದಾರೆ, ದೂತಿಗಳು ಕಾಣ್ತಾರೆ. ಅವರು ಏನು ನನಗೆ ಸಪ್ಳ ಕೇಳಿ ಬರ್ತದಲ್ಲ, ಕಿವ 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 ಕಿವ. ಅಲ್ಲ, ಅವ್ರು ಏನೂ ಮಾತಾಡ್ಲಿಕ್ಕತ್ತಾರಲ್ಲ, ಸೂತ್ರದಾರೆ. ಏ ತಮ್ಮ, ಏನಾದ್ರು ಸಪ್ಪಳ ಅಡ್ದೂತಿ, ಅದು ಬೆಕ್ಕಿನಾಗೆ ಬೆಳಕಿನ ಸಿಕ್ಕತ್ತೇನು? ಏನು ಮಾತಾಡ್ತೀವೋ ತಮ್ಮ, ಬೆಕ್ಕಿನಾಗೆ ಹೆಂಗೆ ಬೆಳಕಿನ ಸಿಗ್ತೈತಿ? ಅಲ್ಲ, ಮಾತಾಡೋ ವಿಚಾರ ಮಾಡಿ ಮಾತಾಡ್ಬೇಕಪ್ಪ. ಬೆಕ್ಕಿನಾಗೆ ಬೆಳಕಿನ ಸಿಗಕ್ಕೆ ಹೆಂಗೆ ಸಿಗತೈತಿ? ಇನ್ನು ಬೆಳಕಂಡೊಳಗೆ ಬೆಕ್ಕು ಹೋಗಿ ಅಲ್ಲಿ ಹೊರಗೆ ಬರಲಾಡೋಕ್ಕಾಗಿ ಸಿಕ್ಕಂಗೆ ಒದರಕತ್ತೈತಿ ಏನು? ಅದು ಹೆಂಗೆ ಒದರ್ತೈತಿ? ಲಕ್ಷ ಕೊಟ್ಟು ಕೇಳಿ ನೋಡೋಣ. ಆಗಲಿಪ್ಪ, ಕೇಳ್ತೇನೆ. ಕಿವ ಕಿವ ಕಿವ. ಹೌದಲ್ಲೋ ತಮ್ಮ? ಅಲ್ಲ, ಇದು ಏನೋ ಒದರದಂಗೆ ಕೇಳಕತ್ತೈತಿ. ಅದು ಏನಂತೈತಿ ನೋಡು, ಅದು ನಿನಗೆ ಅವ್ವ ಅವ್ವ ಅಂತೈತಿ ನೋಡು. ಅವ್ವ ಅವ್ವ ಅಂತೈತಿ. ಇದ್ಯಾಕೆ ನನಗೆ ಹುಟ್ಟಿತು ಅದು ನನಗೆ ಗೊತ್ತೇ ಇಲ್ಲಲ್ಲ. ಯಾಕೆ ನೀ ಹಡ್ದಂಬಂತ ನಿನಗೆ ಗೊತ್ತಿಲ್ಲ. ನೀ ಹಿಂದಕ್ಕೆ ಆಕೆ ಗೊಲ್ತೆ ಬಂದಿದ್ದಾಳಲ್ಲ, ಆಕೆ ಮಜ್ಜಿಗೆ ಕುಡಿದಿದ್ದಳು. ಮಜ್ಜಿಗೆ ಕುಡಿದಾಗನ ಆ ಬೆರಕಿ ಮಜ್ಜಿಗೆ ಕೆಲಸ ಮಾಡೈತೆ ನೋಡಿ ನಿನಗೆ. ಹಿಂಗಂತಿ ಅಂತೂ ಬೆರಕಿ ಗೊಲ್ತೆವನ ಮಜ್ಜಿ ಕೆಲಸ ಮಾಡಿ ನನಗೆ ಮಗ ಹುಟ್ಟಿದ್ದೆ ನನಗೆ ಗೊತ್ತಿಲ್ಲ ನೋಡು. ಇಲ್ಲಿ ಹಿಂಗ್ಯಾಕೆ ತೊದಲು ತೊದಲು ಮಾತಾಡ್ತೈತಿ ನೋಡಿ, ಹೆಂಗೆ ಮಾತಾಡ್ತೈತಿ ತೊದಲು ತೊದಲು ಕಿವ ಕಿವ ಆತೈತಿ. ಇರಲಿ, ಅದನ್ನು ಹಡಿಯೋಗ ನನಗೆ ಬ್ಯಾಂಕ್ ಎತ್ತಿದ್ದಲ್ಲ, ಬ್ಯಾಂಕ್ ಇದ್ದಾಗ ಬಯಸಿ ಏನೇನು ತಿಂದಿದ್ದು ನೀನು ನೋಡ್ರಿ. ಶ್ರೀಮಂತ ಹೆಣ್ಣು ಮಕ್ಕಳಿದ್ರೆ ಏನು ಮಾಡ್ತಾರು, ಅವ್ರಿಗೆ ಬೇಸನ್ ಉಂಡಿ, ಬುಂದೆ ಉಂಡಿ, ಅಂಟಿನ ಉಂಡಿ, ಅಂಥದ್ದು ಇಂಥದ್ದೆಲ್ಲ ಬಯಸಿ ಬೇಡಿ ಇಸ್ಕೊಂಡು ತಿಂತಾರವ. ನಾವು ಬಡವ್ರ, ನಮಗೇನು ಅಂಥದ್ದೇನು ತಿನ್ನಕ್ಕೆ ಆಗೋದಿಲ್ಲ. ಅದಕ್ಕೆ ನಾ ಒಲೆಯಾಗಿನ ಬೂದಿ ತಿಂದಿನಿ, ಎರಿ ಮಣ್ಣು ತಿಂದಿನಿ. ಇದಲ್ಲದೆ ನೋಡಿ, ನನ್ನ ಈ ಒಂದು ಕುಸಿನ ಹಡಿ ಮುಂದೆ ಅದೇನೋ ಅಂಥ ಬಂಕಿ ಅಂಬಲ್ಲ, ಒಂದು ಬಿಟ್ಟು ಜಾಲಿಕಾಯಿ ತಿಂದನು ನೋಡು. ಹಾಂ, ಅದಕ್ಕೆ ನೋಡಿ ಹಿಂದೆ ತೊದಲ ಮಗ ಹುಟ್ಟಿದಾನ ನನಗೆ. ಇಲ್ಲ ನೋಡು ತಮ್ಮ, ಹೆತ್ತವರಿಗೆ ಹೆಗ್ಗನ ಬುದ್ಧ. ನಮ್ಮ ಮಕ್ಕಳ ನಮಗೆ ಯಾವಾಗಲೂ ಶ್ರೇಷ್ಠ. ಅದು ತೊದಲೇ ಇರಲಿ ಹೆಂಗೆ ಇರಲಿ, ನನ್ನ ಮಗ ನನಗೆ ಚಂದ ಇರಲಿ. ಇದ ಏನಂತತಿ ಅದನ್ನ ಕೇಳೋನು. ಬಾನಿ ಯಾರು? ನಾನಿನ್ನು ಪಾಗಾಣ ಹಾಕಿವ. ಅಲ್ಲ, ತೊದಲು ಮಾತಾಡ್ತೈತಿ ಮಗಾನು ಹೋಗಿ ಪಾಗಾಣ ಆತೈತಿ.
ಅಲ್ಲ ನೀ ಗೋಪಾಲ ಏನು? ಹೌ ಕಿಮ ನಾ ಗೋಪಾಲ. ಎಲ್ಲಿದ್ದೀ ಕಿನ? ನಾ ಇಲ್ಲೇ ಇದ್ದೀನಿ. ಎಲ್ಲಿದ್ದಿ? ಇಲ್ಲೇ ಕೂತಿನ್ಯವ್ವ ನಾನು, ಇಲ್ಲೇ ಕೂತಿನ್ಯವ್ವ ನಾನು, ಇಲ್ಲೇ ಕೂತಿನ್ಯ ನಾನು, ಇಲ್ಲೇ ಕೂತಿನ್ಯ, ಇಲ್ಲೇ ಕೂತಿನ್ಯವ್ವ ನಾನು, ಬೆನ್ನೆ ಮೇದಿನ್ಯ. ಹೆಂಗೆ ಗೊತ್ತಾಯ್ತು? ಇಲ್ಲ, ಚಿಕ್ಕಡ ಮೇಲೆ ಚಿಗರಿಯ ನೇರಿ, ಚಿಗರಿಯ ಮೇಲೆ ಹುಲಿಯನ್ನೇರಿ, ಚಿಕ್ಕಡ ಮೇಲೆ ಚಿಗರಿಯ ನೇರಿ, ಚಿಗರಿಯ ಮೇಲೆ ಹುಲಿಯನ್ನೇರಿ, ಹುಲಿಯ ಬಾಲದ ಮೇಲೆ ಕುಳಿತು, ಹುಲಿಯ ಬಾಲದ ಮೇಲೆ ಕುಳಿತು, ಬೆನ್ನೆ ಮೇದಿನ್ಯ ನಾನು, ಬೆನ್ನೆ ಮೇದಿನ್ಯ, ಬೆನ್ನೆ ಮೇದಿನ್ಯವ್ವ ನಾನು, ಬೆನ್ನೆ ಮೇದಿನ್ಯ, ಇಲ್ಲೇ ಕೂತಿನ್ಯವ್ವ ನಾನು, ಇಲ್ಲೇ ಕೂತಿನ್ಯವ್ವ ನಾನು, ಇಲ್ಲೇ ಕೂತಿನ್ಯ, ಇಲ್ಲೇ ಕೂತಿನ್ಯವ್ವ ನಾನು, ಬೆನ್ನೆ ಮೇದಿನ್ಯ. ಕಿವ ನಾನು ನಿನ್ನ ಹತ್ರ ಹೊರಗೆ ಬರಲಿ ಏನು? ಯಾರು ಬೇಡಂತಾರಪ್ಪ ಗೋಪಾಲ, ಬಾ ಹೊರಗೆ ಬಾ. ಹಾಗಲ್ಲ, ನಾನು ಹೊರಗೆ ಬರಬೇಕಾದ್ರೆ ಹೊರಗಡೆ ಏನು ಚಲ್ಪಲ್ ಚಲ್ಪಲ್ ಅಂತೇಳಿ ಸಪ್ಪಲೆ ಆಗ್ತೈತಲ್ಲ, ಯಾರವರು? ಅಲ್ಲ, ನಿನ್ನ ಕಿವಿ ಅಷ್ಟು ಸೂಕ್ಷ್ಮ ಅದಾವಪ್ಪ, ಆಕಿ ಗೊಲ್ತಿ ಭಾಳ ಗೊಲ್ತಿ ಹೊಲ್ತಿ. ಏನು ಮಾತಾಡ್ತೀವಿ ತಮ್ಮ? ಹೊಲ್ತಲ್ಲ ಸಮಗಾರ್ತಿಯನ್ನು ಹಂಗನಬಾರು ಹುಡುಗು ಗೊಲ್ಲತಿ ಅಂತಂದ್ರೆ ಹಾಲು ಮೊಸರು ತಂದು ಮಾರಾಕ ಬಂದಾಳೆ, ಅವಳಿಗೆ ಗೌಳಿಗಿತ್ತಿ ಗೊಲ್ತಿ ಗೊಲ್ತಿ ಅಂತಾರಪ್ಪ. ಕಿವ ಗೊಲ್ತಿನ ನೀ ಪುಕ್ಕಟ್ಟ ಗಟ್ಟೆ ಹಿಡಿ, ನಾ ಬಿಡಬೇಡ, ನಾನು ಆಕೆ ಕೂಡ ಬಂದು ಮಾತಾಡ್ತೀನಿ. ನಾ ಹಿಡಿದ್ರೆ ನೀನು ನನಗೇನು ಕೊಡ್ತೀಪ್ಪ? ಕಿವ ದೊಡ್ಡ ಇನಾಮ ಕೊಡ್ತೀನಿ ನನಗೆ, ದೊಡ್ಡ ಇನಾಮ. ಏ ತಮ್ಮ ಬಾರೋ ಇಲ್ಲಿ, ನನ್ನ ಮಗ ನನಗೆ ಈ ಗೊಲ್ತಿನ ಹಿಡಿದಿಟ್ರೆ ದೊಡ್ಡ ಇನಾಮ ಕೊಡ್ತಾನ ಅಂತ. ಹಂಗಾರೆ ಅದ್ರಾಗ ನನಗೂ ಪಾಲು ಬೇಕಲ್ಲ. ಅಲ್ಲ, ನಾ ಹಡ್ದಕ್ಕಿದ್ದೀನಿ, ನೀ ಹಡಿದ್ರೆ ನಾ ಹಿಡ್ದಕ್ಕಿದ್ದೀನಿ, ನನಗೂ ಅದ್ರಾಗ ಪಾಲು ಬೇಕು. ಅದು ಎಂಥದ್ದೈತಿ ಕೇಳೋಣ ಮೊದಲು. ಇಲ್ಲಪ್ಪ ಗೋಪಾಲ, ನೀ ಕೊಡುವಂಥ ಇನಾಮ ಎಂಥದ್ದೈತಿ? ಅಲ್ಲ, ಅದೆಂಥದ್ದು? ನಿನ್ನ ನಾಲ್ಕು ಗಳ್ಳಿ ಕಟ್ಟಿಗೆ ತೊರೆದು ಅಡ್ಡದಿಡ್ಡ ಗಟ್ಟಿಯಾಗಿ ಕಟ್ಟೋದು, ಅದ್ರ ಮೇಲೆ ನೀನು ಮಲಗಿಸೋದು, ನಂತರ ನಾಲ್ಕು ಮಂದಿ ಕೂಡಿ ಹಿಂದೆ ಮುಂದೆ ಮಾಡಿ ಒಯ್ದು ಇದೇ ವಿಮಾನ ಹೋದಲು. ಏ ತಮ್ಮ, ನಿನಗೆ ಗುರ್ತಾಗಲಿಲ್ಲ ಅಂದ್ರೆ ತಪ್ಪರ್ಥ ಮಾಡಬಾರ ನೋಡು. ನಿನಗೆ ವಿಮಾನ ಇನಾಮ ಅನ್ನೋದು ಅದ್ರ ಅರ್ಥನೇ ಗೊತ್ತಿಲ್ಲ ನೋಡು. ಹಿಂಗಂದ್ರಿ ಇನಾಮ ಅಂದ್ರೆ ಏನು? ಬಹುಮಾನ ಅಂತ ಕೊಡ್ತಾರೆ. ಅದ ನನಗೆ ಗೊತ್ತಾಗಲಿಲ್ಲ ಅಂದ್ಕೊಳ್ಳೆ ಹಿಂಗೆ ಕೇಳಿದೆ. ಹೌದಲ್ಲೋ, ನಿನಗೆ ಅದ ನಿನಗೂ ಪಾಲು ಕೊಡಬೇಕಾ? ಇಲ್ಲಿ ನಾ ಹರಿದಕ್ಕಿದ್ದು ನೀನು ಹಿಡಿದಕ್ಕಿದಿ, ಪಾಲು ಕೊಡ್ತೀವಿ. ಇಲ್ಲಿ ನೀ ತಗೊಳಕ ಗಪ್ಪಡು, ಮೊದಲ ಇನಾಮ ಎಷ್ಟು ದ್ವಾರದೈತಿ ಕೇಳೋನು. ಗೋಪಾಲ, ನೀ ಕೊಡುವಂಥ ಇನಾಮ ಎಷ್ಟು ದ್ವಾರ ಐತಿಪ್ಪ? ಕಿವ ಭಾಳ ದೊಡ್ಡದೈತಿ ಅಂದ್ರೆ ಈ ಗೋಕಾಕ್ ಗುಡ್ದಕ್ಕಿಂತಲೂ ದೊಡ್ಡದೇನು? ಅದಕ್ಕಿಂತಲೂ ದೊಡ್ಡದು. ಕಿವ ದೊಡ್ಡದಂದ್ರೆ ಆ ಬಾಗಿಗುಡ್ಡ ಅದಕ್ಕಿಂತಲೂ ದೊಡ್ಡದೈತಿ, ಅಂದ್ರೆ ಹಿಮಾಲಯ ಪರ್ವತ ಅದಕ್ಕಿಂತಲೂ ದೊಡ್ಡದೈತಿ. ಅದೇನು ನಮ್ಮಪ್ಪ ಅಂಥ ದೊಡ್ಡದಿದ್ದಂಥ ಇನಾಮ, ಅದೇನು ಹೇಳ ನೋಡೋನು? ಪುಣ್ಯಕಾಯಿ ಕಿವ. ಏ ತಮ್ಮ ಬಾರು ತಗೋಬ ಇನಾಮ. ಏನಂತ ಇನಾಮ? ಪುಣ್ಯಕಾಯಿ ಅಂತೇಳಿ ಪುಣ್ಯಕಾಯಿ. ಅದನ್ನು ತಗೊಂಡು ಬಾಯಾಗ ಹಿಡಿ, ನೀರು ಒಗಿತೈತಿ ನೋಡ್ರಿ, ನೀರು ಪೈಪ. ಈ ಇನಾಮ ನೀನೇ ಇಟ್ಕೊ ಮಾರ್ಯ, ನನಗೇನು ಬೇಕಾಗಿಲ್ಲ. ಅದು ಕರಿದಾರ ಕಟ್ಟು ನೆದ್ರಿಗಿದ್ರೆ ಆದೀತು, ನಾ ಇನ್ನು ಹೋಗ್ತೀನಿ, ನೀ ಹೋಗಪ್ಪ, ಕೆಲಸ ಆತು. ಮತ್ತೇನು ಕಿವ ಚಲ್ತೀನಿ, ನೀನು ಗಟ್ಟಿಯಾಗಿ ಹಿಡ್ಕೊ, ನಾನು ಹೊರಗೆ ಬರ್ತೀನಿ, ಹೊರಗೆ ಬಂದಕ್ಕೆ ಮಾತಾಡ್ತೀನಿ. ಆಗ್ಲಿಪ್ಪ ಬಾಳ, ಯಾರು ಬೇಡಂತಾರು, ಹೊರಗೆ ಬಾ. ಬಾಳೆ ಒಯ್ಯಾರೆ ಮನೋಹಾರೆ ಸುಂದರ ಸಖಿ, ಬಾ 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 ನೀನು, ಬಾ 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 ನೀನು, ಬಾರೆ ಸುಂದರ ಸಖಿ ಬಾರೆ. ಬಾರೆ ಒಯ್ಯಾರೆ ಮನೋಹಾರೆ ಸುಂದರ ಸಖಿ, ಬಾ 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 ನೀನು, ಬಾ 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 ನೀನು, ಬಾರೆ ಸುಂದರ ಸಖಿ ಬಾರೆ. ಬಡ ನಡ ಬಳಕುತ ಬಡಿವಾರ ಮಾಡುತ್ತ, ಬಡ ನಡ ಬಳಕುತ ಬಡಿವಾರ ಮಾಡುತ್ತ, ಬಡದಿಸಿರೋ ಮನಿ ನಡದಿ ಅಲ್ಲಿಗೆ, ನೀನು ಬಾ 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 ನೀನು, ಬಾ 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 ನೀನು, ಬಾರೆ ಸುಂದರ ಸಖಿ ಬಾರೆ. ಬೆದರಿದಳು ಪೋರಿ ಇದರಿಗೆ ಪೋಗುವೆ, ಬೆದರಿದರು ಪೋರಿ ಇದರಿಗೆ ಪೋಗುವೆ, ಮದಗಜಗಾಮಿಣಿ ಸದನಕ್ಕೆ ಬೇಗನೆ, ಬಾ 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 ನೀನು, ಬಾ 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 ನೀನು, ಬಾರೆ
ಸುಂದರ ಸಖಿ ಬಾರಿ ಬಾರೇ ವಯ್ಯಾರೆ ಮನೋಹಾರೆ ಸುಂದರ ಸಖಿ ಬಾ 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 ನೀನು ಬಾ 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 ನೀನು ಬಾರೇ ಸುಂದರ ಸಖಿ ಬಾರಿ ದರೆಯೊಳು ಕುಲಿಗೂಡ ಅರಸ ಭೀಮೇಶನ ದರೆಯೊಳು ಕುಲಿಗೂಡ ಅರಸ ಭೀಮೇಶನ ಬರೆತುಣಿಯಲ್ಲಿ ಪೋಗುವೆ ಪೋರಿ ಬಾ 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 ನೀನು ಬಾ 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 ನೀನು ಬಾರೇ ಸುಂದರ ಸಖಿ ಬಾರಿ ಬಾರೆ ವಯ್ಯಾರೆ ಮನಹಾರೆ ಸುಂದರ ಸಖಿ ಬಾ 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 ನೀನು ಬಾ 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 ನೀನು ಬಾರೆ ಸುಂದರ ಸಖಿ ಬಾರಿ ಕಿವ ತನ್ನ ಜಿಗದ ಬರ್ತೀನಿ ಚೆಲ್ತೀನಿ ತೋರಿಸು ನನಗೆ ಹಾಂ ನಾ ತೋರಿಸ್ತೀನಿಪ್ಪ ನೀ ಯಾರ ಮುಂದೆ ಹೇಳಬಾರ್ದು ನೋಡು ಮತ್ತೆ ಹೇಳೋದಿಲ್ಲ ಕಿವ ಏನು ಮಾತಾಡ್ತೀವೋ ತಮ್ಮ ಅಲ್ಲ ಮಾತಾಡಬೇಕಾದ್ರೆ ಗೆದಲದಿಕ್ಕರೆ ಹಿಂಗೆ ಮಾತಾಡಿದ್ರೆ ಮಂದಿಗೆ ಅದು ಅಪಭ್ರಂಶ ಆಗುವುದಿಲ್ಲ ಇರಲಿ ನೋಡು ಗೊಲ್ತಿಲ್ಲ ನೋಡ್ತಿಲ್ಲ ಏನೋಡಪ್ಪ ಗೊಲ್ತಿ ಕಿವ ಚಲ್ತಿ ಕೆಪಾಗ ಚೈ ಆಗೈತಿ ನೋಡು ಹೂಣಪ್ಪ ಅದ ಚೈ ಐತಿ ನೀನು ಅದ್ರ ಬೆನ್ನು ಎತ್ಕೊಂಡು ಹೋತಾಯಿ ಹೋಗ್ತೀನು ಕಿವ ಈ ಕಿಲ್ ಬಿಡು ಇದು ಗೊಲ್ತಿ ಎಷ್ಟು ಚಂದ ಕಾಣ್ತೈತಿ ಕೆಂಪ ಬಣ್ಣದ ಸಿರಿ ಹುಟ್ಟೈತಿ ಮತ್ತು ಮೊಗ್ಗೆ ಕುಪ್ಪಸ ತೊಟ್ಟತಿ ಕೈಯಾಗ ಬಳಿ ಕೊಳ್ಳಾಗ ಆಭರಣ ಭಾಳ ಚಂದ ಕಾಣಿಸ್ತೈತಿ ಅಲ್ಲ ಇದೇನು ಮುಗಿನಾಗೇನು ಹಾಕಿದಳಕ್ಕಿ ಅದೇನದು ಭಾಳ ಅದು ಮುಗುಬಟ್ಟು ಪುಕಳ್ಯಾಗ ಬಟ್ಟ ಏನು ಮಾತಾಡ್ತೀವಿ ತಮ್ಮ ಹಾಗಲ್ಲಪ್ಪ ಮೂಗುತಿ ಅಂದರೆ ಮೂಗಿನಲ್ಲಿ ಹಾಕಿಕೊಳ್ಳುವಂಥ ಆಭರಣ ಅದಕ್ಕೆ ಮೂಗುತಿ ಮೂಗುಬಟ್ಟು ಅಂತಾರಪ್ಪ ಕಿಕ್ಕಿ ಕಿದಳಿ ಕಿಲೇನು ಕಿವ ಅದು ಪಂಜರಗುಂಡು ಭಾಳ ಪಂಜರಗುಂಡು ಪಂಜರಗುಂಡು ಏನು ಪಿಂಜಾರಗುಂಡು ಹಾಗಲ್ಲಪ್ಪ ಪಂಜರಗುಂಡು ಅನ್ನಬೇಕು ಅದಕ್ಕೆ ಅಂದ್ರೆ ಏನು ಅಂತಾನೆ ಇದು ಕಿದೇನು ಕಿವ ಅದು ಗಜ್ಜಿ ಟಿಕ್ಕಿ ನಾವು ಭಾಳ ಅಯ್ಯೋ ಗಜ್ಜಿ ಟಿಕ್ಕಿ ಜಜ್ಜಿಕ್ಕಿತ್ತದಿ ಏನು ಮಾತಾಡ್ತೀಪ್ಪ ನೀನು ನಿನ್ನ ಕೂಡ ನಾನು ಭಾಳ ತಲೆ ಹೊಡ್ಕೊಳ್ಳೋದು ಬಂತು ಚಜ್ಜಿಕ್ಕಿತ್ರಿ ಅಲ್ಲಪ್ಪ ಅದು ಗಜ್ಜಿ ಟಿಕ್ಕಿ ಅಂತೇಳಿ ಬಂಗಾರದ ಆಭರಣ ಕೊಳ್ಳಾಗ ಹೆಣ್ಮಕ್ಳು ಹಾಕೋತಾರು ಹಾಂ ಹಾಂ ಕಿಕ್ಕಿ ಕಿದೇನು ಕಿವ ಅದು ಒಡ್ಡ್ಯಾನೋ ಭಾಳ ಒದ್ದೀನಿ ನಿನ್ನ ಹ್ಞೂ ಒದಿಪ್ಪ ನಿನ್ನ ಹಡಿದ ತಪ್ಪಾಗೈತಿ ಒದಿ ನನ್ನ ಒದಿ ಮತ್ತು ಬೇಡ ಯಾರನ್ನ ಒದಿ ಬೇಡ ನನ್ನ ಒದಿ ಆಗಲ್ಪ ಅದಕ್ಕೆ ಒಡ್ಯಾಣ ಒಡ್ಯಾಣ ಅನ್ನಬೇಕು ಅದು ಬಂಗಾರದ ಆಭರಣ ಹೆಣ್ಮಕ್ಕಳು ಅದನ್ನು ಹಾಕೋತಾರು ಇದು ಇದೇನು ಕಿವ ಅದು ಹುಳಿ ಹುಳಿ ಹ್ಞೂ ಇದು ಕಡೆ ಅದು ಹುಳಿ ಈ ಕಡೆ ಒಂದು ಬಾಚ್ ಐತಿ ಹಾಂ ಮುಂದಲ್ಲೇ ಕಟಿಗೆ ಎತ್ತಕ್ಕೆ ಹೋಗ್ಬೇಕಂತ ಮಾಡಿದ್ದೇನು ಹಾಗಲ್ಲ ಕಿವ ನಾ ಚಲ್ತಿ ಭಾಳ ಚಂದ ಐತಿ ಈ ಚಲ್ತಿನ ನಾ ಪಾತಾಡಿಸ್ತೀನಿ ಏನು ಪಾತಾಡಿಸ್ತೇನೆ ಕಟ್ಟಾಡಿಸ್ತೇನೆ ನೋಡಪ್ಪ ಏನು ಮಾಡ್ತೀವಿ ಮಾಡಿ ನಾನಂತೂ ಇಲ್ಲೇ ನಿಂತೇನಿ ಬಾರೇ ನೀರೇ ಪ್ರೌಢೆ ಎನ್ನ ಕೂಡ ಮಾತಾಡೆ ಮಾರಣ ಪಟ್ಟದ ರಾಣಿ ಮಾರಣ ಪಟ್ಟದ ರಾಣಿ ಸರಿನಾರಣಿ ಬಾ ನೀ ಬಾ 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 ನೀನು ಬಾ 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 ನಾರಿ ಮನಿ ನಿನ್ನ ವಿಚಾರ ನನಗೆ ಹೇಳು ಬಾ ಸಾರಿ ವೃತ್ತ ಅಂತ ಸಾಕ್ಷಿಲೆ ಪೇಳು ಬಾ ಮಾರನ ಪಟ್ಟದ ರಾಣಿ ಮದನ ಸುಂದರಿ ನೀನು ಮಾರನ ಪಟ್ಟದ ರಾಣಿ ಮದನ ಸುಂದರಿ ನೀನು ನನ್ನ ಕೂಡ ಬಂದು ಮಾತಾಡಬಾ ನೀನು ಮಾತಾಡಬಾ ಅಲ್ಲ ಚಲ್ತಿ ನನ್ನ ಕೂಡ ಒಂದು ಚಂದಂದು ಮಾತಾಡು ಚಲ್ತಿ ಚಲ್ತವ್ವ ಚಲ್ತಿ ಚಲ್ತವ್ವ ಅಲ್ಲ ನಾನು ಮಾತಾಡಿಸಿದ್ರು ಇದು ಮಾತಾಡಕ್ಕೆ ಬರೋದಿಲ್ಲ ಏ ಕಿವ ಚಲ್ತಿಗೆ ಪಾಕಿಲ್ಲ ಪೂಕಿಲ್ಲ ಪೂಕಿವಾಗ ಏ ಏನು ಮಾತಾಡಿದ್ಪ ಗೋಪಾಲ ಇಲ್ಲಿಯವರೆಗೆ ಆಕಿ ಬೊಂಗ ಆಗದಂಗೆ ಹೋದ್ರೆ ನಮ್ಮ ಜೋಡಿ ಮತ್ತು ಈಗಿನ ಆಕಿ ಮೂಕಿ ಅಂತೀವಿ ಹಂಗ್ಯಂಗಪ್ಪ ಹೋಗ್ಲಿ ಎಲ್ಲಿ ಮಾತಾಡಿಸಿದಿ ಇಲ್ಲಿ ಕಾಲಿಲ್ಲಿ ಹತ್ರ ನಾನು ಮಾತಾಡ್ಸಿನಿ ಅಲ್ಲ ಕಾಲಿಗೆ ಏನಾದ್ರು ಬಾಯಿ ಇರ್ತಿದ್ದನು ಹಾಗಲ್ಲ ಮೇಲೆ ಮಾತಾಡಿಸ್ಬೇಕಪ್ಪ ಅಂದರೆ ಗುರುತಾಗ್ತದೆ ನೀ ಸಣ್ಣಾವಧಿ ನಿನ್ನ ಧ್ವನಿ ಕೇಳಿಲ್ಲ ಸರಿಯಾಗಿ ಮಾತಾಡು ಹಂಗಾದ್ರೆ ಮಾತಾಡ್ಸಂಗೆ ಕೇಳಪ್ಪ ಮಾಡದಿ ಮನಿ ಆರೇವಳು ಮಾಡದಿ ಮನಿ ಆರೇವಳು ನಾಚುತ್ತ ನಿಲ್ಲುತ್ತ ಯೋಚಿಸಿ ಬರುವಳು ನಾಚುತ್ತ ನಿಲ್ಲುತ್ತ ಯೋಚಿಸಿ ಬರುವಳು ಕೋಮಲಾಂಗಿ ವದನೆ ಆರೀವಳು ಮಡದಿ ಮನಿ ಆರೀವಳು
ಆರೀವಳು ಆರೀವಳು ಪಾತಸ್ತನಕ್ಕೆ ಮಾ ಗೊಲ್ತಿ ಗೊಲ್ತವ್ವ ಗೊಲ್ತಿ ಗೊಲ್ತವ್ವ ಗೊಲ್ತಿ ಗೊಲ್ತವ್ವ ಅಲ್ಲ ಯಾಕಪ್ಪ ಹುಚ್ಚಗೋಪಾಲ ಕಿಮ್ಮ ನನಗೆ ಈಕಿ ಯಾಕಪ್ಪ ಹುಚ್ಚಗೋಪಾಲ ಅಂದರು ನನಗೆ ಅಳು ಬರ್ಲಿಕ್ಕತ್ತದ ಕಿಮ್ಮ ಆಕಿನ ಬಿಡಬೇಡ ಗೋಪಾಲ ಏನಪ್ಪ ಹಿಂಗೆ ಅಳಾಕತ್ರ ಏನಾಯಿತು ಹಂಗಲ್ಲ ನಿನಗೆ ಯಾರು ಏನಂದಾರು ನೋಡಪ್ಪ ನೀನು ಸಾಮಾನ್ಯಲ್ಲ ಯಾರೇ ನಂದಾರಯ್ಯ ರಂಗಯ್ಯ ನೀನ ಯಾರೇ ನಂದಾರಯ್ಯ ಗೋಪಾಲ ನಿನಗ ಯಾರೇ ನಂದಾರಯ್ಯ ಯಾರೇ ನಂದರೋ ನಿನಗ ಮಾರಿ ಸಣ್ಣಗ ಮಾಡಿ ಯಾರೇ ನಂದರೋ ನಿನಗ ಮಾರಿ ಸಣ್ಣಗ ಮಾಡಿ ದಿನಕರ ಕೋಟಿ ಲಾವಣ್ಯ ನಿಧಿ ನಿನಗ್ಯಾರೇ ಅಂದಾರಯ್ಯ ಗೋಪಾಲ ಕೃಷ್ಣ ಯಾರೇ ನಂದಾರಯ್ಯ ಹೊತ್ತು ಹಿಡಿದ ನಿನ್ನ ಪುಟ್ಟ ಪಾದಗಳಿಂದ ಹೊತ್ತು ಹಿಡಿದ ನಿನ್ನ ಪುಟ್ಟ ಪಾದಗಳಿಂದ ಸುತ್ತಾಡು ಕಮಲೇಶ ವಿಠಲರಾಯ ನೀನ ಯಾರೇ ಅಂದಾರಯ್ಯ ರಂಗಯ್ಯ ರಂಗ ಯಾರೇ ನಂದಾರಯ್ಯ ಗೋಪಾಲ ನಿನಗೆ ಯಾರೇನಂದ್ರಪ್ಪ ನೀ ಹಿಂಗೆ ಯಾಕೆ ಕಳಾಕತ್ತದಿ ಏನಾಗೈತಿ ಅದು ನನ್ನ ಮುಂದೆ ಹೇಳಪ್ಪ ಗೋಪಾಲ ಕಿಮ್ಮ ಈಕಿ ನನಗೆ ಏನಂದಳು ಏನಂದಳು ಅದನ್ನು ನನ್ನ ಮುಂದೆ ಹೇಳು ಈಚ ಸುಂದರೇಣಿ ಪಾಲ ಈಚ ಸುಂದರೇಣಿ ಪಾಲ ಮಾರಿಲೇ ಮಲ ಹೀಚ ಸುಂದರೇಣಿ ಪಾಲ ಮಾರಿಲೆ ಮಲ ಹಸತ ಹಸತ ಕೇಲೋಮಿ ಕೋಲಾಮಯ ಸೋಡಾಣಿ ಬಹುನತೆ ಮಾರಿಲೆ ಮಲ ಹೀಚ ಸುಂದರೇಣಿ ಪಾಲ ಮಾರಿಲೇ ಮಲ ಕಿಮ್ಮ ಈ ಗೊಲ್ತಿ ನನಗ ನನಗೆ ಏನು ಮಾಡಿದಳು ಏನು ಮಾಡಿದಳು ಅದಂದ್ರೆ ನನ್ನ ಮುಂದೆ ನಾ ಕೇಳ್ತಾನೆ ಏನ ಹರಮಿ ಕೊರಮಿ ಎಂದೂ ಯಾವ ಜನದಾಗ ಮಕ್ಕಳನ್ನ ಹಡ್ದೇ ಇಲ್ಲೋ ನನ್ನ ಮಗ ನಿಂದ ಇವಾಗಲೇ ಮಾತಾಡ್ಸಕ್ಕೆ ಬಂದ್ರೆ ಹಿಂದೆ ಬಡ್ದಿ ನೋಡಿ ಹಿಂದೆ ಬಡ್ದದ ಮುಂದೆ ತೆಗ್ಬೋದೆ ತಿಳಿದಿಲ್ಲ ನಿನಗೆ ಅಮ್ಮ ನಾ ನಿನ್ನ ಗೋಪಾಲ್ಗೆ ನಿನ್ನ ಮಗನಿಗೆ ಈ ನಾ ಬಾಲಕೃಷ್ಣಗೆ ಏನೇನು ಅಂದಿಲ್ಲ ನನಗೆ ಚಲ್ತಿ ಚಲ್ತೇವೆ ಅಂದ ಅಕ್ಷಣ ಯಾಕಪ್ಪ ಹೊಪ್ಸ್ ಗೋಪಾಲ ಅಂದದ್ದು ಮಾತ್ರ ಕರೆಯದ ಮತ್ತೇನಂದಿದಿ ಏನೇನಂದಿಲ್ಲಯ್ಯ ಶ್ಯಾಮಲಿಂಗಗೆ ನಾನು ಏನೇನಂದಿಲ್ಲಮ್ಮ ಮಾನಿ ನೀ ಕೇಳು ಶ್ಯಾಮಲಿಂಗಗೆ ನಾನು ಮಾನಿ ನೀ ಕೇಳು ಶ್ಯಾಮಲಿಂಗಗೆ ನಾನು ಏನೇನಂದಿಲ್ಲಮ್ಮ ಶ್ಯಾಮಲಿಂಗಗೆ ನಾನು ಏನೇನಂದಿಲ್ಲಮ್ಮ ಅಮ್ಮ ನಿನ್ನ ಮಗ್ಗ ಈ ಗೋಪಾಲಕೃಷ್ಣಗ ನಾ ಏನೇನು ಅಂದಿಲ್ಲ ನನ್ನ ಮಾತು ಖರೆ ಐತಿ ಅಲ್ಲ ನಾ ಕೇತನಗ ಗೋಪಾಲನ ಆ ಗೊಲ್ತವ ನಿನಗೆ ಏನಂದಪ್ಪ ಏನೂ ಇಲ್ಲ ಕಿವ ಮತ್ತೆ ಬೈದ್ರೇನೋ ಬಾಳ ನಿನ್ನ ಕಿಲ್ಕಿವ ಬೈಲಂಗಾರ ಏನು ಚಿಮುಟದ್ರೇನೋ ಹಿಂದೆ ಕಿಲ್ಕಿವ ಇಲ್ಲಂದ್ರೆ ಮತ್ತೆ ಯಾಕೆ ಕಳಕತ್ತೀಯೋ ನಾ ಚಲ್ತಿ ಚಲ್ತಿ ಚಲ್ತೇವಂತ ಹೋದ್ರೆ ಏನಂದ್ರಪ್ಪ ಆಕಿ ಯಾಕಪ್ಪ ಗೋಪಾಲ ಅನ್ಬೇಕೇನು ಹ್ಞೂ ಮತ್ತೆ ಯಾಕಪ್ಪ ಗೋಪಾಲ ಅನ್ನೋದ ಮತ್ತೆ ಅನ್ಬೇಕಪ್ಪ ಮತ್ತೆ ನಿನಗೆ ಯಾಕಡಿ ಏನಡಿ ಎಂತಡಿ ಹೋಗಾಕಡಿ ಬರಾಕಡಿ ಕುಂಡ್ರಾಕಿ ಹಿಂಗೆ ರೀ ನನಗೆ ಯಾಕಡಿ ಅಂತ ಕೇಳಬೇಕಾಗಿತ್ತು ಹಿಂಗೆ ಯಾಕೆ ಅನ್ಬೇಕು ಅಲ್ಲೋ ತಮ್ಮ ನಿನಗೆ ರೀ ಹೆಚ್ಚು ಕರ್ಯಾಕ ನೀ ಹಾಕಿ ಏನು ಗಂಡೇನು ಯಾ ಅಲ್ಲ ನಾ ಹಾಕಿ ಗಂಡ ಹೌದಲ್ಲ ಯಾರನ್ನಾರ ಬಡಿಸಿ ಹೋಗಪ್ಪ ನೀ ಅಲ್ಲ ಎದುರಿಗೆ ಬಂದು ಹೆಣ್ಮಕ್ಕಳಿಗೆ ಎಲ್ಲರಿಗೂ
ಅಕ್ಕಿ ಗಂಧ ಆಗುತ್ತೆ ನೀ ಅಂದ್ರಂದ್ರೆ ನಿನ್ನ ಅಷ್ಟ ಅಲ್ಲ ನಮ್ಮನ್ನು ಕೂಡ ಹಿಡ್ಕೊಂಡು ಬಿಡ್ತಾರೆ. ಹಂಗೆಲ್ಲ ಮಾತಾಡಬಾರ್ದಪ್ಪ. ಯಾಕಂದ್ರೆ ಆಕಿ ಗಂಧ ಅಲ್ಲ, ಏನು ವಿಚಾರ ಮಾಡಿ ನೋಡು. ಹಾಂ ಗೋಪಾಲ, ಒಂದು ವಿಚಾರದಿಂದ ದೃಷ್ಟಿಯಿಂದ ವಿಚಾರ ಮಾಡಿದ್ದಾದರೆ ಲೋಕರಕ್ಷಕನಾದ ಪರಮಾತ್ಮನ ನೀ ಅಂದ್ರೆ ಏನು ನೋಡು, ಹೆಣ್ಮಕ್ಕಳಿಗೆ ಪುರುಷರು ಗಂಡ ಆದರೆ ನೀನು ಗಂಡರ ಗಂಡ, ಪರಮಾತ್ಮ ಅಂದ್ರೆ ಏನು ಗುರುವಿನ ಸಮಾನ ನೋಡು. ಗುರುವಿನ ರೂಪದಿಂದ ಜಗತ್ತನ್ನು ಉದ್ಧಾರ ಮಾಡಕ್ಕೆ ಬಂದದಿ, ನೀ ಜಗತ್ತಿಗೆನೇ ಗಂಡ ಅಂದ್ಕೊಳ್ಳೇ, ನಮ್ಮೆಲ್ಲರಿಗೂ ನೀ ಗಂಡನ ಹೌದು ನೋಡು. ಪರಲೋಕದ ನಿಜವಾದ ಗಂಡಪ್ಪ ನೀನು. ನೀ ನಮ್ಮಂಥ ಅಲ್ಪಮತಿಗಳಿಗೆ ನಿನ್ನ ವಿಚಾರ ಹೆಂಗೆ ತಿಳಿಬೇಕು, ಕಿವ ಗೊಲ್ತಿ ಏನು ತಂದೈತಿ ನೋಡ್ಪ ಗೋಪಾಲ. ಗೊಲ್ತಿ ಅಂದರೆ ಏನು, ಗೌಳಗೆತ್ತಿ ಹಾಲು ಮೊಸರು ಮಾರೋರು, ಆಕೆ ಹೆಸರು ರಾಧಿಕಾ. ಅವಳು ಏನು ಮಾಡಲ್ಲ ಮೊಸರು ಮಾರಕ್ಕಂತೇಳಿ ಹಾಲು ಮೊಸರು ಬೆಣ್ಣೆ ಎಲ್ಲ ತೊಗೊಂಡು ಬಂದಾಳು. ಹಾಲು ಮೊಸರು ತಂದಾಳು ಕಿವ. ಹೌದಪ್ಪ ಅಂದ್ರೆ ನನಗೂ ಕೀಟನ ಕೊಡಿಸು. ಹಾಂ ಆತಪ್ಪ ಕೇಳ್ತೇನೆ. ಗೊತ್ತವ ಯಾಕೆ ಅಲ್ಲಿ ನೋಡು, ಇನ್ನ ಗೋಪಾಲ ಹಿಂಗೆ ಆಯ್ತಾ ಕೈ ಮಾಡ್ಕೊಂಡು ನಿಂತಾನ. ಹೀಗೆ ಕೈ ಮಾಡಿದ್ರೆ ಏನು ತಲೆ ತಿಳಿದಿಲ್ಲ, ಏನು ಏನು ತಿಳಿದು ಗೋಪಾಲಗ ನಿನ್ನ ಹಾಲು ಮೊಸರು ಬೇಕಂತ. ಇವ ನೀವು ಹಿಂಗೆ ನಿಂತರ ಮುಗೀತು. ಇದರಿಂದ ನಿನಗೆ ಗೋಪಾಲ ಪೋಣಿಗೆ ಮಾಡಿದಂದ್ರೆ ನಿನಗೆ ಏನೆಲ್ಲ ಆಗ್ತೈತಿ ನೋಡು. ನಿನ್ನ ಮನ್ಯಾಗ ಮಂಜ್ವಿ ಮುಂಜ್ವಿ ಮನೆ ಮುಂದೆ ಹಾಂದ್ರು ಹಾಯಿ ಹುಯಿ ಪಿ ಎಲ್ಲ ಶುರು ಆಗ್ತೈತಿ ನೋಡು. ತೂತೆ ತಿಸ್ತ ಮಾಡಬೇಡಮ್ಮ ಹೇಳು ಅಂದ್ಬೇಡವ. ಗೋಪಾಲಕೃಷ್ಣನಿಗೆ ಹಾಲ ಬೇಡತಾನ ಮೊಸರು ಬೇಡತಾನು, ಕೊಟ್ಟುಬಿಡು ನೋಡಮ್ಮ. ಭಾಳ ಚಲೋ ಆತು ಬಿಡು. ಯಾಕಮ್ಮ ಹಿಂಗೆ ಹೇಳ್ತಿ, ನನ್ನ ವ್ಯಾಪಾರ ಮೊದಲಿಗೆ ಈ ಗೋಪಾಲಕೃಷ್ಣನ ಮಾಡಿದರೆ ಅಲ್ಲ ನಿನಗೆ ರೊಕ್ಕ ಕುಟ್ರಿ ಕುಟ್ರಿ ಗಂಟಲೇ ಬೀಳ್ತೈತಿ, ಉಡಿ ತುಂಬ ಕಟ್ಕೊಂಡು ಹೋಗುವಂತೆ. ಹೌದು ತೆ ಗೋಪಾಲ, ನಿನಗೆ ಎಷ್ಟದ ಬೇಕಪ್ಪ? ನನಗೆ 2.5 ಪೈಸಾದ ಬೇಕು. ಹಂಗಾದ್ರೆ ಒಯ್ಯ ರೊಕ್ಕ ನೀ ಮೊದಲು ಕೊಡು ಮೊಸರ, ಮೊದಲು ನೀನು ರೊಕ್ಕ ಕೊಡು, ಮೊದಲು ನೀನು ಮೊಸರು ಕೊಡು. ಅಲ್ಲ ನನಗೆ ರೊಕ್ಕ ಬೇಕು. ಏ ರೊಕ್ಕ ರೊಕ್ಕ ಅಂತ ಏನು ಮಾತಾಡ್ತೀನಿ ನೀನು? ಅಲ್ಲ ಅದಾವ ಏನು ಮಾಡ ಏನು ಬೇಕಂತ ಕೊಟ್ಬಿಡು ಸುಮ್ಮನೆ. ಅಂದ್ರೆ ನಿನ್ನ ಮುಂದೆ ಕುಟ್ರಿ ಕುಟ್ರಿ ಗಂಟಲೇ ಇಡ್ತಾನೆ ಅವನು. ಹಂಗಮ್ಮ ನೋಡು, ಸಿಟ್ಟಿಗೆ ಬರಕ್ಕೆ ಹೋಗಬೇಡ ನೋಡು. ರೊಕ್ಕದ ಕುಟ್ರಿ ಅಂದ್ರೆ ರೊಕ್ಕದ ಸುರುಮಳಿ ಮಾಡ್ತಾನೆ. ಹಿಂಗಂದ್ರೆ ಗೋಪಾಲ ರೊಕ್ಕ ಕೊಡಪ್ಪ ಮೊದಲು, ನೀ ಮೊದಲು ಹಾಲು ಮೊಸರು ಕೊಡು. ನಾ ಕೊಡದಿದ್ರೆ ಏನು ಮಾಡ್ತಿ, ನೀ ಕೊಡದಿದ್ರೆ ನಾ ಬಿಡುವುದಿಲ್ಲ, ನೀ ಏನು ಮಾಡ್ತಿ, ನೀ ಮುಂದಕ್ಕೆ ಹೋಗೋದಂತ ದಾರಿ ಕಟ್ತೀನಿ, ದಾರಿ ಕಟ್ಟಿದ್ರೆ ನಾನು ಈ ಕಡೆ ಎಡಗೈಯಿಂದ ಹೋಗ್ತೀನಿ, ಹಿಂಗೆ ಕೈ ಮಾಡ್ತೀನಿ, ಬಲಗಡೆಯಿಂದ ಹೋಗ್ತೀನಿ, ಬಲಗಡೆ ಕೈ ಮಾಡ್ತೀನಿ. ಹಂಗಾದರೆ ಈ ಕೈ ಈ ಕಡೆ ಹೋದ್ರೆ ಈ ಕೈ ಮಾಡ್ತಿ, ಈ ಕಡೆ ಹೋದ್ರೆ ಈ ಕೈ ಹೋಗ್ತೀರಿ. ಹಾಗಾದರೆ ಮತ್ತೆ ನಾನು ಸೀದಾ ಹೋದರೆ ಏನು ಮಾಡ್ತೀನಿ, ನಾನು ಅಡ್ಡಿ ಬೀಳ್ತೀನಿ, ಅಡ್ಡಿ ಬಿದ್ದರೆ ನಾನು ನಿನ್ನ ದಾಟಿ ಹೋಗ್ತೀನಿ. ಏನು ಗೊತ್ತಿ ಏನು ಮಾತಾಡ್ತೀನಿ ನೀನು? ಅಲ್ಲ ಎಳಿ ಮಕ್ಕಳನ್ನ ಅಡ್ಡ ದಾಟಿ ಹೋಗ್ಕೊಂಡಂತಿ, ಮಕ್ಕಳೇ ಕಂಡದ ಎಲ್ಲೋ ಯಾವಾಗೂ ಮಕ್ಕಳನ್ನ ಹಂಗೆ ಅಡ್ಡ ಹಾಯಿ ಹೋಗಬಾರ್ದು. ಬಂಗಾರ ಅಂತ ಮಗನ ಅಡ್ಡ ದಾಟಿ ಹೋಗ್ತದಂತ ತಿಳಿದಿಲ್ಲ ನಿನಗೆ? ಹೂವಾ ಏನಮ್ಮ ಈ ರೀತಿ ಎಲ್ಲರಿಗೂ ನೀನು ಕಾಡಾಕತ್ತರಿ? ಅವ್ವಯ್ಯವ ನಾರ ದೆವ್ವಾಗಿ ಕಾಡತಾನ, ಅವ್ವಯ್ಯನು ಯಾರ ದೆವ್ವಾಗಿ ಕಾಡತಾನ. ಸಣ್ಣವನೇ ನೀವ ಹೆಣ್ಣಿನ ಕಾಡುವ, ಸಣ್ಣವನೇ ಪರ ಹೆಣ್ಣಿನ ಕಾಡುವ, ಒಪ್ಪುಳ್ಳ ಬಾಲೆರನ ಕೈ ಮಾಡಿ ಕರಿತಾನ, ಒಪ್ಪುಳ್ಳ ಬಾಲೆರನ ಕೈ ಮಾಡಿ ಕರಿತಾನ, ಅವ್ವಯ್ಯವನ್ಯಾರ ದೆವ್ವಾಗಿ ಕಾಡತಾನ. ಸಣ್ಣವನೇ ನೀವ ಹೆಣ್ಣಿನ ಕಾಡುವ, ಸಣ್ಣವನೇ ಪರ ಹೆಣ್ಣಿನ ಕಾಡುವ, ಒಪ್ಪುಳ್ಳ ಬಾಲೆರನ ಕೈ ಮಾಡಿ ಕರಿತಾನ, ಒಪ್ಪುಳ್ಳ ಬಾಲೆರನ ಕೈ ಮಾಡಿ ಕರಿತಾನ, ಅವ್ವಯ್ಯವನ್ಯಾರ ದೆವ್ವಾಗಿ ಕಾಡತಾನ, ದೆವ್ವಾಗಿ ಕಾಡತಾನ, ದೆವ್ವಾಗಿ ಕಾಡತಾನ. ದೂತೆ ಯಾರ ಮಗನ ಇವ? ಅಲ್ಲಿ ನನ್ನ ಮಗ ಏನು ಅಲ್ವಾ, ಹಿಮ್ಯಾಲ ದೂತಿ ಮಗ. ಏ ಯಾಕೆ ಸುಳ್ಳು ಹೇಳ್ತಿ, ನಮ್ಮ ಹೆಸರು ಕೆಡಿಸ್ತಿ, ಚಲೋ ಇದ್ದಾಗ ಎಲ್ಲ ನಮ್ಮದು ಬಿಳ್ಕೋತೀರಿ, ಹಿಂಗಾಗಿ ಸುಮಾರು ಬಂದ್ರೆ ನಮಗೆ ಕೊಡ್ತಾನೆ. ಹಂಗೆ ಇಲ್ಲಪ್ಪ ಸುಮ್ಮನೆ ಚೇಷ್ಟ ಮಾಡಿನಿ. ಇಲ್ಲ ಇವ ಅವನ ಮಗ ಏನಲ್ಲ ನನ್ನ ಮಗಾನದನು. ಅಲ್ಲ ನಿನ್ನ ಮಗಗ ಇದ ಬುದ್ಧಿ ರೀತಿ ಕಲಿಸಿದೇನು? ನೋಡು ತಾಯಿ, ಆತನ ಸ್ವಭಾವನ ಹಂಗೆ. ಅವ ಯಾವಾಗ ಹುಟ್ಟಿ ಬಂದಾನು, ಲೋಕೋದ್ಧಾರಕನಾದ ಪರಮಾತ್ಮ ಅನ್ನೋದು ಮರೆತು ನಾ ಎಷ್ಟೋ ಸಲ ಜಗಳನ ತಂದಾನು. ನಾ ಎಷ್ಟು ಹೇಳಿದ್ರು ನನ್ನ ಮಾತನ್ನ ಕೇಳೋದಿಲ್ಲ ಅವನು. ಇವೇನು ಮಾಡಿದ, ಸಣ್ಣವಿದ್ದಾಗ ಮಡುವಿನಾಳೆ ಮುಳುಗಿದ್ದ, ಅಲ್ಲಿ ಒಂದು ಜಗಳ ತಂದ, ಮುಂದೆ ಆಕಳ ಕಾಯಕ್ಕೆ ಹೋಗಿ ಗೋವರ್ಧನ ಬೆಟ್ಟನ ಮೇಲೆ ಎತ್ತಿ ಬಿಟ್ಟಿದ್ದ, ಅಲ್ಲಿ ಒಂದು ಜಗಳ ತಂದ.
ಗೋಕುಲ್ದಾಗ ದಿವಸ ಹಾಲು ಮೊಸರು ಬೇಕಂತೇಳಿ ಎಲ್ಲ ಗೋಪಿಕಾಸ್ತೆಯರ ಮನೆಗೆ ಹೋಗಿ ದಿವಸ ಜಗಳ ತರ್ತಾನವ. ಇವತ್ತು ನೀ ಸಿಕ್ಕದಿ, ಇನ್ನೇನು ಕೂಡ ಹೆಂಗೆ ಮಾಡಕ್ಕದ, ಏನು ಮಾಡುವು, ಇದು ಸ್ವಭಾವನ ಹಂಗದ. ಇರಲಿ, ನೀ ಆತ ಬುದ್ಧಿ ರೀತಿ ಹೇಳಬೇಕು ಮನ್ಯಾಗ, ತಂದೆ ತಾಯಿ ಮಕ್ಕಳಿಗೆ ಬುದ್ಧಿ ರೀತಿ ಹೇಳಬೇಕು, ಒಳ್ಳೆಯದನ್ನು ಕಲಿಸ್ಬೇಕು ಅಂತ. ಗುರುತಾಗುದಿಲ್ಲ ನನಗೆ, ನಾನು ಹೇಳಿ ನೋಡ್ತೀನವ. ಗೋಪಾಲ ಬಾಲಕೃಷ್ಣ, ಪರಸ್ತ್ರೀಯರನ್ನು ಹಿಂಗೆ ವಿನಾಕಾರಣ ಕಾಡಬಾರ್ದಪ್ಪ. ನೋಡು, ಅವಳು ಹಾಲು ಮೊಸರು ಮಾರ್ಲಿಕ್ಕಂತೇಳಿ ಬಂದಿದ್ದಾಳೆ, ಯಾಕಂದರೆ ಅವಳಿಗಿನ್ನೂ ವ್ಯಾಳೆ ಆಗ್ತೈತಿ, ಅವಳು ಮುಂದೆ ಹೋಗ್ತಾಳೆ, ಬಿಟ್ಟು ಬಿಡಪ್ಪ ಹೋಗಲಿ. ಕಿವ ನೀನು ಹೇಳಂಗೆ ನಿನ್ನ ಮಾತು ಕೇಳ್ತೀನಿ, ಆಕೆಗೆ ದಾರಿ ಬಿಡ್ತೀನಿ, ಕೈ ಹಿಡಿತೀನಿ ಆಕೆದು. ಅಲ್ಲ ನೋಡ್ದೂತೆ, ನಿನ್ನ ಗೋಪಾಲ ನನಗೆ ಹಾದಿ ಬಿಟ್ಟ, ಆದ್ರೆ ನನ್ನ ಇಲ್ಲಿ ಕಿರುಬಳ್ಳಿ ಹಿಡಿದಾನ ನೋಡು, ಹೆಂಗೆ ಕಿರುಬಳ್ಳಿ ಹಿಡಿದು ಜಗತ್ತಾನ ನೋಡಮ್ಮ, ಬರೋಬ್ಬರಿ ಆಗ್ಬಿಡವ, ಇದ್ರಾಗ ಏನಾಯ್ತಿ. ಅಲ್ಲ ಗೋಪಾಲ ನಿನ್ನ ಕೈ ಹಿಡಿದಾನ ಕೂಡಲೇ ಎಷ್ಟು ಚಂದ ಆತು, ಇದ್ರ ಮ್ಯಾಲ ಒಂದು ಡಬ್ಗೆ ಹಾಕ್ರಿ, ಇದ್ರ ಮ್ಯಾಲ ಮರಿ ಆಗ್ತಾವೆ. ಏನು ಹುಚ್ಚಿಟ್ಟು ಏನು ಮಾತಾಡ್ತಿ, ನನ್ನ ಕೈ ಹಿಡ್ದಾನು ಅದನ್ನು ಬಿಡಿಸು ಮೊದಲಂತೆ. ಕೈ ಹಿಡಿಸುದು ಮತ್ತು ಬಿಡಿಸೋದು ಅದು ನಮಗೇನಿಲ್ಲ, ನಿನ್ನ ಕೈ ಹಿಡ್ದಾನಲ್ಲೋ, ನೀನು ಅವನ ಕಡೆಯಿಂದ ಬಿಡಿಸ್ಕೊಂಬಿಡು. ಅದಾಗೇನೈತಿ, ಅಲ್ಲ ನಾನು ಕೈ ಹೆಂಗೆ ಬಿಡಿಸ್ಕೋಬೇಕು ಅದು ನಿನಗೆ ಗೊತ್ತವ, ಇದು ಈ ಬಳನ ಇಟ್ಟು ಕತ್ತರಿಸ್ಬಿಡಲ್ಲ. ಏನು ಮಾತಾಡ್ತೀಯಮ್ಮ, ಅಲ್ಲ ಹಾಲು ಮೊಸರಿಗಾಗಿ ಅವನು ಬೇಡ್ತಾ ಇದ್ದಾನೆ, ನನಗೆ ಹಾರಿ ಬಿಟ್ಟು ಕೈ ಹಿಡ್ದಾನೆ, ಈಗ ಬಳ್ಳ ಕತ್ತರಿಸಂದ್ರೆ ಇದನ್ನು ಸರಿ ಅನ್ನಿಸ್ತದೆ ಏನು, ಮತ್ತು ಹೆಂಗೆ ನೋಡುವ, ಹೆಂಗೆ ಬಿಡಿಸ್ಕೋತಿ, ಅದಕ್ಕೆ ನೀ ಹೆಂಗೆ ಹೇಳ್ತೇ ಹೆಂಗೆ ಮಾಡೋನು, ಕೈ ಕತ್ತರಿಸಾಕೆ ಬರೋದಿಲ್ಲ. ಅಕಸ್ಮಾತ್ ಕೈ ಕತ್ತರಿಸಿದ್ರೆ ಮುಂದೆ ಬಕ್ರಿ ಹೆಂಗೆ ಮಾಡೋದು, ಮನ್ಯಾಗ ರೊಟ್ಟಿ ಮಾಡಬೇಕಲ್ಲ ಹೆಂಗೆ ಮಾಡೋದು, ಅದಕ್ಕೇನೇ ಅವ್ವ ಅದು ಮಾಡೋಕೆ ಬರ್ತೈತಿ. ಹೆಂಗೆ ಹಿಟ್ಟ ಎಡಗೈಲೆ ನಾದಿ ಉಂಡಿ ಮಾಡಿ ಅದನ್ನು ಎದೆ ಮೇಲೆ ಇಟ್ಕೊಂಡು ದಬ ದಬ ಬಡ್ಕೋದು, ಆಮೇಲೆ ಏನು ಕಾದು ತೆಗಿರ್ತೈತೆ, ಅದಕ್ಕೆ ದಬ್ಬ ಬಿದ್ದು ಬಿಡ್ದ. ಅಲ್ಲ ದಬ್ಬ ಬಿಡೋದಾಯ್ತು, ಮುಂದೆ ತೆಗೆದು ಹೆಂಗೆ, ನೀ ಚಿನಿಪಣಿ ಆಟ ನೋಡಿದಿಲ್ಲೋ, ಚಿನಿ ಪಣಿ ಇರ್ತೈತೆ, ಪಣಿಯಲ್ಲಿ ಚಿನಿ ಬರೋದು ಹೆಂಗೆ ಗೊತ್ತೈತಲ್ಲ, ಹಂಗೆ ಹಿಂಗೆ ಒಂದು ಇದರಲ್ಲೇ ಚಿಮ್ಮಿಟ್ರೆ ಆಯ್ತು, ಹೊರಗೆ ಬರ್ತೈತೆ ರೊಟ್ಟಿ. ಅಲ್ಲ ಇದು ಬಕ್ರಿ ಮಾಡೋದು ಎಂಥ ಮಾತಾಡ್ತಿ, ಎಷ್ಟೆಷ್ಟ ಮಾಡ್ತಿ. ಅಲ್ಲಿ ನೋಡುವ, ನಿನ್ನ ಕೈಯ ಗೋಪಾಲಕೃಷ್ಣ ಹಿಡ್ದಾನ ಹಿಡ್ದಾನ ಅಂದ ಕೂಡಲೇ ಅದನ್ನು ಬಿಡಿಸ್ಕೋದು ನಿನ್ನ ಧರ್ಮತಿ, ನೀನು ಹೆಂಗೆ ಬಿಡಿಸ್ಕೋತೀನಿ ನೋಡು, ಕೈ ಬಿಡು ಅಂತ ಅವನ ಮಾತು ಕೇಳಿ ಅವಾಗ ಹಿಂಗೆ ದೂತೆ. ಹಾಗಾದರೆ ಗೋಪಾಲ ನಾನು ಕೇಳ್ತೀನಿ, ಗೋಪಾಲ ತಗಿ ಕೈಯ ಬಿಡೋ ಕೈಯ ಬಿಡೋ ಕೈ, ಗೋಪಾಲ ತಗಿ ಕೈಯ ಬಿಡೋ ಕೈಯ ಬಿಡೋ ಕೈ, ಬದಲಿ ಪುರುಷ ಎದುರಿಗೆ ಬಂದರೆ, ಬದಲಿ ಪುರುಷ ಎದುರಿಗೆ ಬಂದರೆ, ಬೆದರಿನ ಜಿಂಕೆಯಂತೆ ಅದರಿಗೆ ಹೋಗಲಾರಿ ಬಾಣ, ಗೋಪಾಲ ತಗಿ ಕೈಯ ಬಿಡೋ ಕೈಯ ಬಿಡೋ ಕೈ. ಗೋಪಾಲ ಹೀಗೆಲ್ಲ ಮಾಡಬಾರ್ದು, ನಾ ಮುಂದೆ ವ್ಯಾಪಾರಕ್ಕೆ ಹೋಗ್ಬೇಕಾಗೈತಿ, ನನ್ನ ಕೈ ಬಿಡಪ್ಪ ಕೈ ಬಿಡು. ಹಾಂ ನೀ ಹೇಳ್ದಂಗೆ ಕೈ ಬಿಡ್ತೇನೆ, ನಿನ್ನ ಸರಿ ಹಿಡಿತೇನೆ. ತೂತೆ ಗೋಪಾಲ ಕೈ ಬಿಟ್ಟವ, ಆದರೆ ಇಲ್ಲಿ ಸರಿ ಹಿಡ್ದ ನೋಡು, ಮತ್ತೆ ಚಲೋ ಆತು ಬಿಡವ ನೋಡು, ಇದೇಗ ಕೈ ಹಿಡಿದದ್ದ ಮತ್ತು ಕಿರುಬೇಲೆ ಕತ್ತರಿಸೋದು ಅಂದ್ರೆ ಆಗ್ತಿರ್ಕಿಲ್ಲ, ಇಷ್ಟು ಸರಿ ಕತ್ತರಿಸ್ಬಿಡು, ಹೋಗ್ತಾನ ತೊಗೊಂಡು ಹೋಗಲಕ್ಕ. ಏನು ಮಾತಾಡ್ತೀವಿ ದೂತೆ, ಅಲ್ಲ ಸರಗ ಕತ್ತರಿಸಿದ್ರೆ ಮುತ್ತೈತನ ಹೋಗೋದಿಲ್ಲ ಏನು ಹೆಣ್ಮಕ್ಕಳಿಗೆ ನೋಡು, ಸರಗಂತಂದರೆ ಅದಷ್ಟೇ ಮುತ್ತೈದು ಲಕ್ಷಣ ಅದ. ಇದೊಳ್ಳೆ ಶಾಸ್ತ್ರ ಹೇಳಕ್ಕೆ ಬಂದಿದೆಯಾ ಮನೆ ಕಡೆಗೆ, ಭಾಳ ಮಂದಿ ಹೇಳ್ತಾರೆ ದೂತೆ ಏನಂತ ಹೇಳ್ತಾರೋ, ಬಣ್ಣ ತುಂಬ ಹೊನ್ನ ಕೊಟ್ಟರೆ ರೆಂಡತನ ಸಿಗೋಲ್ತ ನಮ್ಮ ಊರಾಗ ಹೇಳ್ತಾರೆ. ಏನು ಮಾತಾಡ್ತೀಯ, ಹೆಣ್ಣು ಮಕ್ಕಳಿಗೆ ಮುತ್ತೈತನ ಶ್ರೇಷ್ಠ, ಅದು ಅಲ್ಲದೆ ಗಂಡನ ಒಂದು ಸೌಭಾಗ್ಯ, ಅದು ಮಂಗಲ ಸೂತ್ರದೊಳಗದ. ಅಂಥ ಮಂಗಲ ಸೂತ್ರ ಎಲ್ಲರಿಗೂ ಭಾಳ ಒಂದು ಪವಿತ್ರದ, ಅದರ ಮಹತ್ವ ಭಾಳ ಐತೆ ನೋಡವ್ವ. ಈಗಾದರೂ ತಿಳಿತಲ್ಲ ಅದು ಹೇಳ್ತೇನೆ ಕೇಳು.